ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ ರಾಜ್. ಆತ್ಮೀಯರೇ, ನಮ್ಮ ಪಪ್ಪೇಗೌಡನಪುರದ ಜಾತ್ರೆ ಆದ ನಂತರ ನಾನು ಎಲ್ಲಿಗೂ ಹೋಗೋದಕ್ಕೂ ಆಗಿರಲಿಲ್ಲ. ಜೊತೆಗೆ ತುಂಬ ದಿನದಿಂದ ಯಾವುದಾದ್ರೂ ನದಿ ಇರುವಂತಹ ಸ್ಥಳಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಆಗ ನಮ್ಮಮ್ಮ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಾ ಅಂತ ಹೇಳಿದ್ರು. ತಡ ಮಾಡದೆ ಹೊರಟೇ ಬಿಟ್ಟೆ. ಆದರೆ ಒಬ್ಬನೇ ಹೋಗೋ ಬದಲು ನಿಮ್ಮನ್ನು, ಅಂದರೆ ನನ್ನ ಎಲ್ಲ ಪ್ರೀತಿಯ ಆತ್ಮೀಯರನ್ನು ಈ ವಿಡಿಯೋ ಮುಖಾಂತರ ಕರ್ಕೊಂಡು ಹೋಗೋ ಆಸೆ ನನ್ನದು. ಸರಿ, ಹಾಗಿದ್ರೆ ಆತ್ಮೀಯರೇ ಬನ್ನಿ, ಎಲ್ಲರೂ ಒಟ್ಟಿಗೆ ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಹೋಗೋ ಮುಂಚೆ ಎಂದಿನಂತೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾವು ಇವಾಗ ಶ್ರೀರಂಗಪಟ್ಟಣಕ್ಕೆ ನಮ್ಮ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪಿಂದ KSRTC ಮುಖಾಂತರ ಹೊರಟಿದ್ದೀವಿ. ಇನ್ನು ಸ್ವಲ್ಪ ದೂರ ಶ್ರೀರಂಗಪಟ್ಟಣಕ್ಕೆ ಬಂದು ಸೇರ್ತೀವಿ. ಆತ್ಮೀಯರೇ, ಇದೇ ನೋಡಿ ನಮ್ಮ ಶ್ರೀರಂಗಪಟ್ಟಣದ ಬಸ್ ಸ್ಟಾಪ್. ಇಲ್ಲಿಂದ ಆಟೋ ಮುಖಾಂತರ ದೇವಾಲಯಕ್ಕೆ ಹೊರಟಿದ್ದೀವಿ. ಬಸ್ ಸ್ಟಾಪಿಂದ ದೇವಾಲಯಕ್ಕೆ ಹೊರಡೋ ಮಾರ್ಗ ಮಾತ್ರ ನನ್ನ ಫೇವರೇಟ್. ನೀವೇ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಸ್ನೇಹಿತರೆ, ಶ್ರೀರಂಗಪಟ್ಟಣ ಅಂದ ತಕ್ಷಣ ನೆನಪಾಗೋದೆ ನಮ್ಮ ಶ್ರೀರಂಗನಾಥ ಸ್ವಾಮಿಯ ಸುಂದರವಾದ ದೇವಾಲಯ, ಜೊತೆಗೆ ಅನೇಕ ಇತಿಹಾಸದ ಘಟನೆಗಳಿಗೆ ಸಾಕ್ಷಿಯಾದ ಸ್ಥಳಗಳು. ಈಗಲೂ ಸಹ ನಾವು ಇದನ್ನು ನೈಜವಾಗಿ ನೋಡಬಹುದು. ಆತ್ಮೀಯರೇ ನೋಡಿ, ಹೊರಗಡೆ ಈ ಸುಂದರವಾದ ಮಾರ್ಗವನ್ನು ನೋಡ್ತಾ ನೋಡ್ತಾ ದೇವಾಲಯವನ್ನು ತಲುಪಿದ್ವಿ. ಇದೇ ನೋಡಿ ನಮ್ಮ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿಯ ದೇವಾಲಯ. ದೇವಸ್ಥಾನಕ್ಕೆ ಹೋಗೋ ಮೊದಲು ನಮ್ಮ ಕಾವೇರಿ ಅಮ್ಮನ ದರ್ಶನವನ್ನು ಮಾಡ್ಕೊಂಬರೋಣ. ಬನ್ನಿ, ನದಿ ಹತ್ರ ನಡ್ಕೊಂಡು ಹೋಗಬೇಕಾದ್ರೆ ಅದೆಂತಹ ಖುಷಿ ಅನುಭವ ಆಗ್ತಾ ಇತ್ತು ಗೊತ್ತಾ ಸ್ನೇಹಿತರೆ ನನಗೆ. ಇವಾಗ ನಾವು ನೋಡ್ತಾ ಇರೋದು ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಜೀವ ನದಿ, ಕಾವೇರಿ ಅಮ್ಮ. ಕಾವೇರಿ ತಾಯಿಯ ಹತ್ರ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ. ಅದೆಷ್ಟು ನೆಮ್ಮದಿಯ ಜಾಗ ಗೊತ್ತಾ ಆತ್ಮೀಯರೇ? ಈ ನದಿಯ ಶಬ್ದಕ್ಕೆ ನನ್ನನ್ನೇ ನಾನು ಮರೆತು ಹೋಗಿದ್ದೆ. ನಂತರ ಈ ಪವಿತ್ರ ನದಿಯಲ್ಲಿ ಶುಚಿಯಾಗಿ ಶ್ರೀರಂಗನಾಥ ಸ್ವಾಮಿಯವರ ದರ್ಶನಕ್ಕೆ ಹೊರಟೆ. ಹೊರಡುವಾಗ ನದಿ ಹತ್ರ ನಮ್ಮ ಶಿವಪ್ಪನ ದೇವಾಲಯ ಕಾಣಿಸ್ತು. ಇದೇ ಆ ದೇವಾಲಯ. ಸ್ನೇಹಿತರೆ, ಶ್ರೀರಂಗಪಟ್ಟಣದ ಬಗ್ಗೆ ಹಲವು ವಿಶೇಷವಾದ ವಿಷಯಗಳಿವೆ. ಅದರಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಈ ಪುಣ್ಯಕ್ಷೇತ್ರಕ್ಕೆ ಶ್ರೀರಂಗಪಟ್ಟಣ ಅಂತ ಹೆಸರು ಬರುವುದಕ್ಕೆ ಮುಖ್ಯ ಕಾರಣವೇ ಇಲ್ಲಿ ನೆಲೆಸಿರುವಂತಹ ನಮ್ಮ ಶ್ರೀರಂಗನಾಥ ಸ್ವಾಮಿ. ಗೌತಮ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಶ್ರೀ ಮಹಾವಿಷ್ಣು ಶೇಷಶಯನ ರೂಪದಲ್ಲಿ, ಅಂದರೆ ಆದಿಶೇಷನ ಮೇಲೆ ಮಲಗಿರುವ ರೀತಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಇಲ್ಲಿ ಎಲ್ರಿಗೂ ದರ್ಶನವನ್ನು ನೀಡ್ತಿದ್ದಾರೆ. ಜೊತೆಗೆ ಈ ಪುಣ್ಯಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿ ರಂಗನಾಯಕಿ ಅನ್ನುವ ಸುಂದರವಾದ ಹೆಸರಿನಿಂದ ಇಲ್ಲಿ ನೆಲೆಸಿದ್ದಾರೆ. ಬನ್ನಿ, ಶ್ರೀ ರಂಗನಾಥ ಸ್ವಾಮಿ ಹಾಗೂ ತಾಯಿ ರಂಗನಾಯಕಿ ಅಮ್ಮನವರ ದರ್ಶನವನ್ನು ಮಾಡಿ ಬರೋಣ. ಶ್ರೀರಂಗಪಟ್ಟಣ ಹಿಂದೆ ಒಡೆಯರ ಕಾಲದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು. ಸ್ನೇಹಿತರೆ, ನಮ್ಮ ಶ್ರೀರಂಗಪಟ್ಟಣ ಒಂದು ದ್ವೀಪದ ರೀತಿ ಇದೆ. ಅದು ಹೇಗೆ ಅಂದರೆ, ನಮ್ಮ ಕಾವೇರಿ ನದಿ ಇಲ್ಲಿ ಪೂರ್ವವಾಹಿನಿಯಾಗಿ ಹಾಗೂ ಪಶ್ಚಿಮ ವಾಹಿನಿಯಾಗಿ ಎರಡು ಭಾಗವಾಗಿ ಹರಿಯುತ್ತಿದೆ. ಅಂದರೆ ಈ ಕ್ಷೇತ್ರದ ಸುತ್ತ ಕಾವೇರಿ ನದಿ ಹರಿತಾ ಇದೆ. ಅದಕ್ಕೆ ಶ್ರೀರಂಗಪಟ್ಟಣವನ್ನು ಕಾವೇರಿ ನದಿಯ ದ್ವೀಪದಲ್ಲಿದೆ ಅಂತ ಹೇಳಲಾಗತ್ತೆ.
ಶ್ರೀರಂಗಪಟ್ಟಣದ ಈ ಸುಂದರವಾದ ದೇವಾಲಯವನ್ನು ಗಂಗರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಹೊಯ್ಸಳರು ಹಾಗೂ ವಿಜಯನಗರದ ಅರಸರು ಜೀರ್ಣೋದ್ಧಾರ ಮಾಡಿಸಿದರು. ಜೊತೆಗೆ ಮೈಸೂರು ಸಾಮ್ರಾಜ್ಯದ ಒಡೆಯರ್ ಅರಸರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಸ್ನೇಹಿತರೆ, ಸ್ವಾಮಿ ಹಾಗೂ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದೆ. ದೇವಾಲಯದ ಸುತ್ತ ಈ ಅದ್ಭುತವಾದ ದೃಶ್ಯ ನೋಡೋಕೆ ಸಿಕ್ತು. ಎಷ್ಟು ಸುಂದರವಾಗಿ ಕಾಣ್ತಾ ಇತ್ತು ಗೊತ್ತಾ ಆತ್ಮೀಯರೇ? ನಡೀತಾ ನಡೀತಾ ಒಂದು ರೀತಿಯ ದೈವಿಕವಾದಂತಹ ಅನುಭವ ನನಗಾಯಿತು. ಸ್ನೇಹಿತರೆ, ತ್ರಿರಂಗ ಕ್ಷೇತ್ರಗಳ ಬಗ್ಗೆ ನಾವು ಕೇಳಿದ್ದೀವಿ. ಅಂದರೆ ಮೂರು ರಂಗನಾಥ ಸ್ವಾಮಿಯ ದೇವಾಲಯಗಳು. ಅದರಲ್ಲಿ ಮೊದಲನೆಯದು ನಮ್ಮ ಶ್ರೀರಂಗಪಟ್ಟಣ. ಈ ಕ್ಷೇತ್ರವನ್ನು ಆದಿರಂಗ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಇನ್ನು ಎರಡನೆಯದು ಶಿವನ ಸಮುದ್ರದ ಬಳಿ ಇರುವಂತಹ ಶ್ರೀ ಮೋಹನ ರಂಗನಾಥ ಸ್ವಾಮಿಯ ದೇವಾಲಯವನ್ನು ಮಧ್ಯರಂಗ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಹಾಗೂ ಮೂರನೆಯದು ತಮಿಳುನಾಡಿನ ಶ್ರೀರಂಗಂನ ದೇವಾಲಯವನ್ನು ಅಂತ್ಯರಂಗ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ದೇವಾಲಯದಿಂದ ಹೊರಗಡೆ ಬಂದೆ. ಬೆಳಗ್ಗೆ ಬೇಗ ಮನೆ ಬಿಟ್ಟ ಕಾರಣ ನಾಷ್ಟದ ಕಡೆ ಯೋಚನೆನೂ ಮಾಡಿರಲಿಲ್ಲ. ಹಸಿವು ಆಗೋಕೆ ಶುರುವಾಯಿತು. ದೇವಾಲಯದ ಮುಂಭಾಗ ಇರುವಂತಹ ಈ ಹೋಟೆಲ್ನಲ್ಲಿ ನನ್ನ ಫೇವ್ರೇಟ್ ಬಿಸಿ ಬಿಸಿ ಚಿತ್ರಾನ್ನ ಹಾಗೂ ವಡೆನ ತಗೊಂಡೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ತಿಂಡಿ ಮುಗಿಸಿ ಮುಂದೆ ಹೋಗಿದ್ದು ನಾನು ದೇವಾಲಯದ ಪಕ್ಕದಲ್ಲಿರುವಂತಹ ಒಂದು ವಿಶೇಷವಾದ ಸ್ಥಳಕ್ಕೆ. ಯಾವುದಪ್ಪ ವಿಶೇಷವಾದ ಸ್ಥಳ ಅಂತ ಅಂದರೆ ಇದೇ ನೋಡಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮಸ್ಥಳ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮಸ್ಥಳದ ನೆನಪಿಗಾಗಿ ಈ ಮಂಟಪವನ್ನು ಕಟ್ಟಿಸಲಾಗಿದೆ. ನಂತರ ಮುಂದೆ ಹೊರಟಿದ್ದು ದೇವಾಲಯದ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ಅದ್ಭುತವಾದ ಸ್ಥಳಕ್ಕೆ. ಇಲ್ಲಿ ಶ್ರೀ ವಿನಾಯಕ, ಶ್ರೀ ಚಂದ್ರಮೌಳೇಶ್ವರ, ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಿ ಇದೆ. ಜೊತೆಗೆ ಈ ಪ್ರದೇಶ ಮಾತ್ರ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ, ನೀವೇ ನೋಡಿ. ಈ ಸ್ಥಳದಲ್ಲಿ ತಾಯಿ ಕಾವೇರಿ ಆನಂದವಾಗಿ ಹರಿತಾ ಇದ್ದಾರೆ. ಈ ಸ್ಥಳವನ್ನು ಶ್ರೀ ಶುಕತೀರ್ಥ ಅಂತ ಕರೆಯಲಾಗುತ್ತೆ. ಇಲ್ಲೂ ಸಹ ಸ್ವಲ್ಪ ಹೊತ್ತು ಕಾಲ ಕಳೆದು ಇಲ್ಲಿರುವಂತಹ ಶಿವಪ್ಪನ ದೇವಾಲಯಕ್ಕೆ ಭೇಟಿ ನೀಡಿ ಮುಂದೆ ಹೊರಟೆ. ಸ್ನೇಹಿತರೆ, ಇವಾಗ ನಾವು ಹೊರಟಿರೋದು ಕರ್ನಲ್ ಬೇಲಿಯ ಕಾರಾಗ್ರಹಕ್ಕೆ. ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷ್ ಅಧಿಕಾರಿಗಳನ್ನು ಸೆರೆ ಹಿಡಿಯೋದಕ್ಕೆ ಬಳಸುತ್ತಿದ್ದಂತಹ ಸ್ಥಳವೇ ಈ ಕರ್ನಲ್ ಬೇಲಿಯ ಕಾರಾಗ್ರಹ. ಈ ಸ್ಥಳದಲ್ಲಿ ಬ್ರಿಟಿಷ್ ಸೇನಾನಿ ಕರ್ನಲ್ ಬೇಲಿ ಅನ್ನೋರು ಇಲ್ಲೇ ಮೃತರಾಗಿರ್ತಾರೆ. ಅದಕ್ಕೆ ಅವರ ಹೆಸರನ್ನು ಈ ಕಾರಾಗೃಹಕ್ಕೆ ಇಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈ ಸ್ಥಳದಲ್ಲಿ ಸೆರೆ ಸಿಕ್ಕವರನ್ನು ಕಟ್ಟಹಾಕಿ ನೀರಿನಲ್ಲಿ ಮುಳುಗಿಸಿ ಅವರನ್ನು ಸಾಯಿಸ್ತಾ ಇದ್ರಂತೆ. ಇಲ್ಲಿ ನೋಡಿ, ಯುದ್ಧ ಕಾಲದಲ್ಲಿ ಬಳಸುತ್ತಿದ್ದಂತಹ ದೊಡ್ಡ ಪಿರಂಗಿ. ಈ ಸ್ಥಳದಿಂದ ಕಾರಾಗೃಹ ಈ ರೀತಿ ಕಾಣ್ತಾ ಇತ್ತು. ಕರ್ನಲ್ ಬೇಲಿಯ ಕಾರಾಗೃಹ ನೋಡಿ ಮುಂದೆ ಹೊರಟಿದ್ದು ವಾಟರ್ ಗೇಟ್ ಹತ್ರ. ಈ ಸ್ಥಳ ಮಾತ್ರ ಸಖತ್ ಇಷ್ಟ ಆಯಿತು ನನಗೆ. ಬಹಳ ನಿಶಬ್ದವಾಗಿತ್ತು
ಹಸಿರು ವಾತಾವರಣದಿಂದ ಕೂಡಿತ್ತು. ಈ ಸ್ಥಳಕ್ಕೆ ನಾನು ಬರ್ತಿರೋದು ಮೊದಲನೇ ಬಾರಿ, ಆದರೆ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ಈ ವಾಟರ್ಗೇಟ್ ಆಗಿನ ಕಾಲದಲ್ಲಿ ದಿನನಿತ್ಯದ ನೀರಿನ ಪೂರೈಕೆಯಲ್ಲಿ ಬಹುಮುಖ್ಯ ಪಾತ್ರವಾಗಿತ್ತು. ಅಂದರೆ ಕುಡಿಯುವ ನೀರಿಗೆ ಹಾಗೂ ನೀರಿನ ಅವಶ್ಯಕತೆಗಳಿಗೆ ಈ ವಾಟರ್ಗೇಟನ್ನು ಬಳಸ್ತಾ ಇದ್ರು. ನಂತರ ಇಲ್ಲಿಂದ ಭೇಟಿ ನೀಡಿದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಡಿದ ಟಿಪ್ಪು ಸುಲ್ತಾನ್ ಅವರ ಮೃತದೇಹ ದೊರೆತಂತಹ ಸ್ಥಳಕ್ಕೆ. ಇಷ್ಟೊಂದು ಇತಿಹಾಸದ ಸಾಕ್ಷಿಗಳನ್ನೆಲ್ಲ ಒಟ್ಟಿಗೆ ನೋಡಿ ಜ್ಞಾನಾರ್ಜನೆಯ ಜೊತೆಗೆ ಸ್ವಲ್ಪ ದಣಿವು ಕೂಡ ಆಗಿತ್ತು. ಅದಕ್ಕೆ ಈ ಅಕ್ಕ ಅವರ ಹತ್ರ ಬಂದು ಗೋಲಿ ಸೋಡವನ್ನು ತಗೊಂಡೆ. ನಂತರ ಮತ್ತೆ ಕಾವೇರಿ ನದಿಯ ಹತ್ರ ಬಂದು ಕುಳಿತಿದ್ದೆ. ಏನೇ ಹೇಳಿ ತಾಯಿ ಕಾವೇರಿ ಬಳಿ ಕೂತಿದ್ರೆ ಅದೇನೋ ಖುಷಿ, ನೆಮ್ಮದಿ, ದೈವೀಕವಾದಂತಹ ಅನುಭವ ನನಗಾಗ್ತಾ ಇತ್ತು. ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಒಂದು ಮನವಿ ಹಾಗೂ ಪ್ರಾರ್ಥನೆ. ನಾವು ನದಿ ಇರುವಂತಹ ಸ್ಥಳ ಅಥವಾ ಯಾವುದೇ ಸ್ಥಳಕ್ಕೆ ಹೋದಾಗ ಅಲ್ಲಿನ ಪರಿಸರದ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ನಂತರ ಮುಂದೆ ಹೊರಟಿದ್ದು ಟಿಪ್ಪು ಅವರ ಅರಮನೆ ಇದ್ದಂತಹ ಸ್ಥಳಕ್ಕೆ, ಅಂದರೆ ಲಾಲ್ ಮಹಲ್ ಇದ್ದಂತಹ ಸ್ಥಳಕ್ಕೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಈ ಸ್ಥಳದಲ್ಲಿದ್ದ ಅರಮನೆಯನ್ನು ನೆಲಸಮಗೊಳಿಸಿ ಬಿಡ್ತಾರೆ. ಈ ಸ್ಥಳವನ್ನು ನೋಡಿಕೊಂಡು ಕೊನೆಯದಾಗಿ ಹೊರಟಿದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ. ಈ ದೇವಾಲಯವು ಕೂಡ ಬಹಳನೇ ಸುಂದರವಾಗಿತ್ತು. ದೇವಾಲಯ ಮುಚ್ಚಿದ ಕಾರಣ ಹೊರಗಿನಿಂದಾನೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೆ. ಮತ್ತೊಮ್ಮೆ ಶ್ರೀ ರಂಗನಾಥ ಸ್ವಾಮಿಗೆ ಹಾಗೂ ಅಮ್ಮ ರಂಗನಾಯಕಿ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸಿ ಇಲ್ಲಿಂದ ಮುಂದುವರಿದೆ. ಮುಂದೆ ಹೋಗಬೇಕಾದ್ರೆ ನಮ್ಮ BMTC ಕಾಣಿಸ್ಕೊಬಿಡದ? ಆಮೇಲೆ ಗೊತ್ತಾಯಿತು ಒಪ್ಪಂದದ ಮೇರೆಗೆ ಬಂದಿರೋ ವಾಹನ ಅಂತ. ಕೊನೆಗೆ ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ರೈಲಿನ ಮೂಲಕ ನಮ್ಮ ಪ್ರೀತಿಯ ಬೆಂಗಳೂರಿಗೆ ಬರೋದಕ್ಕೆ ಮುಂದಾದೆ. ನೋಡಿದ್ರಲ್ಲ ಆತ್ಮೀಯರೇ, ಇದಾಗಿತ್ತು ನಮ್ಮ ಶ್ರೀರಂಗಪಟ್ಟಣದ ಪರಿಚಯ. ಇದೇ ಮೊದಲನೇ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಇಷ್ಟು ಹೊತ್ತು ಕಾಲ ಕಳೆದಿದ್ದು ನಾನು. ನನಗಂತೂ ಬಹಳಾ ಖುಷಿಯಾಯಿತು. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆತ್ಮೀಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಶ್ರೀರಾಮ್, ಜೈ ಹಿಂದ್, ನಮಸ್ಕಾರ.